subscribe our channel for more videos. Press the bell button for notification. Hello friends, welcome to my channel. ಇವತ್ತು ಮೈಸೂರು ಬದನೆಕಾಯಿಂದ ಒಂದು ಈಸಿ ಆದಂಥ ಸಬ್ಜಿ ಅಥವಾ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಅರ್ಧ ಕೆ ಜಿಯಷ್ಟು ಮೈಸೂರು ಬದನೆಕಾಯಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೀರಲ್ಲಿ ಹಾಕಿಲ್ಲ ಅಂದರೆ ಕಂದು ಬಣ್ಣ ಬಂದುಬಿಡುತ್ತೆ, ಅದರಿಂದ ನೀರಲ್ಲಿ ಹಾಕಿಟ್ಕೋಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ಟೌನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡ್ಕೋತಾ ಇದ್ದೀನಿ. ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೋತಾ ಇದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡಿಟ್ಟಿರುವಂಥ ಬದನೆಕಾಯಿನ ಸೇರಿಸಿ ಸ್ವಲ್ಪ ನೀರು ಹಾಕಿದೆ ಫಸ್ಟು, ಹಾಗೆ ಎಣ್ಣೆಲೇ ಬಾಡಿಸ್ಕೋಬೇಕು ನೋಡಿ. ಈ ರೀತಿ ಈ ಪಲ್ಯ ನಿಮಗೆ ಚಪಾತಿಗೆ ಮತ್ತು ರೊಟ್ಟಿ ಇದಕ್ಕೆಲ್ಲ ಸೈಡ್ ಡಿಶಾಗಿ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ ಈ ರೀತಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ಇವಾಗ ಸಣ್ಣದ ಕಟ್ ಮಾಡಿಟ್ಟಿರುವಂಥ ಎರಡು ಕ್ಯಾಪ್ಸಿಕಮ್ನ ಸೇರಿಸಿ ಫ್ರೈ ಮಾಡ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬೇಗನೆ ಬೆಂದೋಗ್ಬಿಡುತ್ತೆ. ಈಗ ಪ್ಲೇಟ್ ಹಾಕಿ ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ. ನೋಡಿ 10 ನಿಮಿಷ ಆಗಿದೆ, ಈಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಕಟ್ ಮಾಡಿಟ್ಟಿರುವಂಥ 2 ಟೊಮೊಟೊನ ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಟೊಮೊಟೊನ ಈರುಳ್ಳಿ ಜೊತೆ ಒಗ್ಗರಣೆ ಮಾಡಿಕೊಂಡ್ರೆ ತರಕಾರಿ ಬೇಯಲ್ಲ, ಅದರಿಂದ ಸ್ವಲ್ಪ ಬೆಂದಮೇಲೆ ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೋದು. ಮತ್ತು ಈಗ ಪ್ಲೇಟ್ ಹಾಕಿ ಒಂದು 5 ನಿಮಿಷ ಬೇಯಕ್ಕೆ ಬಿಡೋಣ. ನೋಡಿ ಈಗ 5 ನಿಮಿಷ ಆಗಿದೆ. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಸಾಂಬಾರಿಗೆ ಹಾಕುವಂಥ ಸಾಂಬಾರು ಪುಡಿ 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎರಡು ಸ್ಪೂನಷ್ಟು ತೆಂಗಿನ ತುರಿ ಅಥವಾ ಕೊಬ್ಬರಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹಾಕೋದ್ರಿಂದ. ನೋಡಿ ಈಗ ನಮ್ಮ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಈ ಪಲ್ಯ ನಿಮಗೆ ಅಕ್ಕಿ ರೊಟ್ಟಿ ಅಥವಾ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.